ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹಡಿನಬಾಳ ಗ್ರಾಮದಲ್ಲಿ ದಕ್ಷಿಣ ಭಾರತದ ಪ್ರಥಮ ಡಿಜಿಟಲ್ ಗ್ರಾಮದ ಕಾಮನ್ ಸರ್ವಿಸ್ ಸೆಂಟರ್ ಅನ್ನು ಕೇಂದ್ರ ಕೌಶಲಾಭಿವೃದ್ದಿ ಮತ್ತು ಉದ್ಯಮಶೀಲತಾ ರಾಜ್ಯ ಸಚಿವ ಅನಂತಕುಮಾರ್ ಹೆಗಡೆ ನಿನ್ನೆ ಉದ್ಘಾಟಿಸಿದರು. ನಂತರ ಅವರು ಡಿಜಿಟಲ್ ಕ್ರಾಂತಿಯನ್ನು ಹಳ್ಳಿಯವರೆಗೆ ತೆಗೆದುಕೊಂಡು ಹೋಗಬೇಕಾಗಿದೆ, ಇದು ಅಂತಹ ಒಂದು ಪ್ರಯತ್ನವಾಗಿದ್ದು ಗ್ರಾಮಾಂತರ ಪ್ರದೇಶಗಳಿಗೂ ಒಳ್ಳೆಯ ಸೇವೆ ಸಿಗಬೇಕು ಎಂಬುದು ಇದರ ಉದ್ದೇಶ ಎಂದರು. ಬಂಧುಗಳೇ, ಈ ರೀತಿಯ ಒಂದು ಕ್ರಾಂತಿಯನ್ನ ನಮ್ಮ ಹಳ್ಳಿಯ ಜನರ ತನಕ ತೆಗೆದುಕೊಂಡು ಹೋಗಬೇಕಾಗಿದೆ. ಡಿಜಿಟಲ್ ರೆವಲ್ಯೂಷನ್, ಆಧುನಿಕ ಕ್ರಾಂತಿಯನ್ನ ಹಳ್ಳಿ ತನಕ ತೆಗೆದುಕೊಂಡು ಹೋಗಬೇಕು. ಅದಕ್ಕೋಸ್ಕರ ಈ ಪ್ರಯತ್ನ. ಒಳ್ಳೆಯ ಔಷಧಿ ಸಿಗಬೇಕು, ಒಳ್ಳೆಯ ಸೇವೆ ಸಿಗಬೇಕು. ಸರ್ಕಾರ ನಿಮ್ಮ ಊರಿಗೆ ಬರಬೇಕು, ಅಲ್ಲಿ ನಿಮಗೆ ಬೇಕಾಗಿರತಕ್ಕಂಥ ಎಲ್ಲ ಸರ್ಕಾರದ ಸವಲತ್ತುಗಳು ಇಲ್ಲಿ ಸಿಗಬೇಕು. ಬ್ಯಾಂಕ್ ನಿಮ್ಮ ಊರಿಗೆ ಬರಬೇಕು, ಇಲ್ಲಿ ಸಿಗಬೇಕು. ಕೇವಲ ತಾಲೂಕು ಆಫೀಸಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಂದು ಸಿಎಸ್ಸಿ ಕೇಂದ್ರದಲ್ಲಿಯೂ ಕೂಡ, ಸಾಮಾನ್ಯ ಸೇವಾ ಕೇಂದ್ರದಲ್ಲಿಯೂ ಕೂಡ ಜನೌಷಧಿ ಕೇಂದ್ರವನ್ನು ತೆಗಿಬೇಕು ಅಂತ ಯೋಚನೆ ಮಾಡಿದ್ವಿ. ಇಷ್ಟೊಂದು ವಿಸ್ತೃತವಾಗಿರತಕ್ಕಂಥ ಕಾರ್ಯಯೋಜನೆಯನ್ನ ಜನರಿಗೆ ತಲುಪಿಸಬೇಕಾಗಿದೆ. ಇಲ್ಲಿ ಗ್ರಾಮೀಣ ಮಟ್ಟಕ್ಕೆ ಸಾಗರದಲ್ಲಿ ಸಿಎಸ್ಸಿ ಕೇಂದ್ರ ನಡೆಸುತ್ತಿರುವ ಆನಂದ ದೂರದರ್ಶನದೊಂದಿಗೆ ಭಾರತದ ಡಿಜಿಟಲ್ ತಂತ್ರಜ್ಞಾನ ಯೋಜನೆಯಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಲಾಭವಾಗುತ್ತಿದೆ. ಇಲ್ಲಿ ಎಲ್ಲಾ ತರಹದ ಸಾಮಾನ್ಯ ಕೆಲಸವನ್ನು ಹಾಗೂ ಇತರ ಸೇವೆಗಳನ್ನು ಈ ಡಿಜಿಟಲ್ ಕೇಂದ್ರಗಳು ಒದಗಿಸುತ್ತಿವೆ ಎಂದರು. ಎಲ್ಲ ಸರ್ವಿಸ್ಗಳನ್ನು ನಾವು ಒಂದು ಸಾಮಾನ್ಯ ಸೇವಕರಲ್ಲಿ ಒಬ್ಬ ಪ್ರತಿಯೊಬ್ಬನು ಸ್ಥಳಮಟ್ಟದ ನಾಗರಿಕ ಬಂದು ಮಾಡಿಸಿಕೊಂಡು ಹೋಗುವಂತಹ ಸಾಧ್ಯತೆಗಳಿದ್ದಾವೆ. ವಿದ್ಯಾರ್ಥಿ ವಿನೀತಾ ಹೆಗಡೆ, ನಮಗೆ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ವರ್ಷದಲ್ಲಿ ಎರಡು ಬಾರಿ ಸರ್ಕಾರದಿಂದ ಒದಗಿಸಲಾಗುತ್ತಿದೆ. ಕೇಂದ್ರ ಸರ್ಕಾರದ ಯೋಜನೆಯಿಂದ ಗ್ರಾಮೀಣ ಭಾಗದಲ್ಲೇ ನ್ಯಾಪ್ಕಿನ್ಗಳನ್ನು ತಯಾರಿಸಿ ಕಡಿಮೆ ದರದಲ್ಲಿ ನೀಡುತ್ತಿರುವುದು ತುಂಬಾ ಉತ್ತಮ ಯೋಜನೆಯಾಗಿದೆ ಎಂದರು. ಆದ್ರಿಂದ ಈ ಗ್ರಾಮೀಣ ಮಕ್ಕಳಿಗೆ ಇದನ್ನೆಲ್ಲ ಕೊಡ್ತಾ ಇರೋದು ಒಳ್ಳೆ ಯೋಜನೆ ಆಗಿದೆ. ಇದನ್ನು ವಿಲೇವಾರಿ ಮಾಡ್ಲಿಕ್ಕೂ ಒಂದು ವ್ಯವಸ್ಥೆ ಮಾಡಿದ್ರೆ ತುಂಬಾ ಉಪಯೋಗ ಆಗ್ತದೆ.